ಇವತ್ತು ವಿದ್ಯಾರ್ಥಿಗಳ ಕಲ್ಯಾಣಕ್ಕೋಸ್ಕರ ದುಡಿದು ಇವತ್ತು ವಿದ್ಯಾರ್ಥಿಗಳ ಕಲ್ಯಾಣದ ಸಂಘದ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾದ ತಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಇವತ್ತು ಸಂಘಟನೆ ಮಾಡಬೇಕಾದರೆ ವಿದ್ಯಾರ್ಥಿಗಳಲ್ಲಿ ಒಗ್ಗಟ್ಟು ಮುಖ್ಯ, ಹಾಗೆ ಸಮಾನ ಮನಸ್ಕರ ಇರಬೇಕು ಅಂದರೆ ಮಾತ್ರ ಯಾವುದಾದ್ರೂ ಒಂದು ಸಂಘಟನೆಯಲ್ಲಿ ನಡೆಯಲಿಕ್ಕೆ ಸಾಧ್ಯವಾಯ್ತದೆ. ಹಾಗೆ ಇವತ್ತು ವಿದ್ಯಾರ್ಥಿಗಳ ಸಮಸ್ಯೆಗಳಾಗಲಿ, ಕಾಲೇಜಿನಲ್ಲಿ ನಡೆಯುವಂಥ ಏನು ಪಠ್ಯೇತರ ಚಟುವಟಿಕೆಗಳಿರ್ಬೋದು, ಆ ಪಠ್ಯೇತರ ಚಟುವಟಿಕೆಗಳಿಗೆ ಎಲ್ಲ ಮಕ್ಕಳನ್ನು ಭಾಗವಹಿಸುವಿಕೆಯ ಆತ್ಮವಿಶ್ವಾಸ ಮೂಡಿ, ಹಾಗೆ ಅವರನ್ನು ಭಾಗವಹಿಸಿಕೆಯ ಆತ್ಮವಿಶ್ವಾಸ ಮೂಡಿ ಅವರನ್ನ ಭಾಗವಹಿಸಿಕೆಗೆ ಸಂಘಟನೆಗಳು ಮಾಡಿದ್ದಾರೆ ಅಂತೇಳಿ ಭಾವಿಸ್ತಾ, ಇವತ್ತು ತಮ್ಮ ಏನು ಎಜುಕೇಷನ್ ಇದರಲ್ಲಿ ವಾರ್ಷಿಕೋತ್ಸವದಲ್ಲಿ ತಾವು ತಮ್ಮ ಒಳ್ಳೆಯ ವಿದ್ಯೆಯನ್ನು ಕೊಟ್ಟು ಒಳ್ಳೆ ಸಂಸಾರ ಜೀವನವನ್ನು ಸಾಗಿಸ್ಬೋದು. ಹಾಗೆ ಇವತ್ತು ಗ್ರ್ಯಾಜುಯೇಟ್ ಆದವರವರ ಈಗ ತಾನೇ ಪ್ರಿನ್ಸಿಪಲ್ ಅವರು ಹೇಳಿದ ಹಾಗೆ ಒಳ್ಳೊಳ್ಳೆಯ ಯಾವುದು ಫ್ಯಾಕ್ಟ್ರಿಗಳು ಎಲ್ಲ ಅವರ ವಿದ್ಯಾರ್ಥಿಗಳನ್ನು ಇಲ್ಲೇ ಬಂದು ಆಯ್ಕೆ ಮಾಡಿ ಒಳ್ಳೆಯ ಉದ್ಯೋಗ ಅವಕಾಶವನ್ನು ಕಲ್ಪಿಸಿದ ಮ್ಯಾನೇಜ್ಮೆಂಟಿಗೆ ಮತ್ತು ಲೆಕ್ಚರುಗಳಿಗೆ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ತಮ್ಮ ವಿದ್ಯಾರ್ಥಿಗಳು ಮುಂದಿನ ಹೈಯರ್ ಸ್ಟಡಿಗೋಸ್ಕರ ಹೌದು ಅವರ ಮುಂದೆ ಈಗಿನ ಕಂಪ್ಯೂಟರ್ ಯುಗದಲ್ಲಿ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಮುಂದೆ ಅವರ ಎಜುಕೇಷನ್ಗೂ ಸಹಾಯವಾಗುತ್ತದೆ. ಇವತ್ತು ಪಠ್ಯೇತರ ಚಟುವಟಿಕೆಗಳು ಅಷ್ಟೇ ಮುಖ್ಯ, ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದಲ್ಲ ಒಂದು ಪ್ರತಿಭೆ ಇರ್ತದೆ. ಆ ಪ್ರತಿಭೆಯಲ್ಲಿ ಅವರು ಟ್ಯಾಲೆಂಟಲ್ಲಿ ಅವರು ಅದನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಮುಂದುವರಿಸಬೇಕಾಗ್ತದೆ. ಮುಂದುವರಿಸಿದ್ರೆ ಲೈಫಲ್ಲಿ ಪ್ರತಿಯೊಂದು ಇದರಲ್ಲಿ ಸಾಧನೆ ಮಾಡ್ಬೋದು. ಯಾವುದಾದ್ರೂ ಒಂದು ಇಂಜಿನಿಯರ್ ಆಗ್ಬೋದು, ಲೆಕ್ಚರ್ ಆಗ್ಬಹುದು, ಹಾಗೆ ಡಾಕ್ಟ್ರ್, IAS, IPS, ಹಾಗೆ ಪಠ್ಯೇತರ ಚಟುವಟಿಕೆ, ಸ್ಪೋರ್ಟ್ಸ್, ಹಲವು ಇದರಲ್ಲಿ ನಾವು ಆಯ್ಕೆ ಮಾಡಿಕೊಂಡು ಪ್ರತಿಯೊಂದು ತಮ್ಮ ಜೀವನ ಶೈಲಿಯಲ್ಲಿ ರೂಪಿಸಿಕೊಳ್ಳಿಕ್ಕೆ ಸಹಾಯವಾಗ್ತದೆ. ಹಾಗೆ ನಮ್ಮ ಕಾಲೇಜ್ ಬೋರ್ಡಲ್ಲಿ ಬೇರೆ ಯಾಕೆಂದರೆ ಎಲ್ಲ ಮೆಜಾರಿಟಿ ಬಂದಿದ್ದೀರಾ, ಎಲ್ಲ ಕೆಟ್ಟ ಚಟಗಳಿಗೆ ಆಸ್ಪದ ಕೊಡೋದೆ, ಡ್ರಗ್ಸ್ ಆಪಿ ಹೊಡೋದೆ, ಇನ್ನಿತರ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸಿದರೆ ಟೈಮ್ ಪಾಸ್ ಆದರೆ ಯಾವುದಕ್ಕೂ ಕೆಟ್ಟ ಚಟಗಳಿಗೆ ಟೈಮ್ ಕೊಡಲಿಕ್ಕೆ ಅವಕಾಶ ಇರೋದಿಲ್ಲ. ಆದ್ದರಿಂದ ಒಳ್ಳೆಯ ವಿದ್ಯಾರ್ಥಿಯಾಗಿ ನಮ್ಮ ದೇಶದ ಒಳ್ಳೆಯ ನೀವು ಪ್ರಜೆಯಾಗಿ ದೇಶಕ್ಕೆ, ರಾಜ್ಯಕ್ಕೆ, ಕೊಡಗು ಜಿಲ್ಲೆಗೆ ಹಾಗೂ ನೀವು ಓದಿದಂಥ ಕಾಲೇಜಿಗೆ, ಶಾಲೆಗೆ, ತಂದೆ ತಾಯಿಯಿಂದ ಗುರುಗಳಿಗೆ ಅವರಿಗೆ ಹೆಸರನ್ನು ತರುವಂಥ ರೀತಿಗೆ ತಾವು ಮಾಡಬೇಕು ಅಂತೇಳಿ ಕೇಳಿ ಇವತ್ತಿನ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಮ್ಮನ್ನು ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದ ಶಾಲೆಯ ಆಡಳಿತ ಮಂಡಳಿಯವರಿಗೂ ಹಾಗೂ ಶಾಲೆಯ ಯೂನಿಯನ್ ಕಾರ್ಯದರ್ಶಿ, ವೈಸ್ ಪ್ರೆಸಿಡೆಂಟ್ ಇವರಿಗೂ, ಎಲ್ಲ ಆಡಳಿತ ಮಂಡಳಿಯವರಿಗೂ ಧನ್ಯವಾದ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜಯಕರ್ಣ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.